ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳು ಇದೀಗ ಅನ್ನಪೂರ್ಣೇಶ್ವರಿ ಪೊಲೀಸರ ವಶದಲ್ಲಿದ್ದಾರೆ ನಟ ದರ್ಶನ್ ಕೂಡ ಅದೇ ಪೊಲೀಸ್ ಠಾಣೆಯಲ್ಲಿದ್ದಾರೆ ಪೊಲೀಸರು ಇದೀಗ ಪೊಲೀಸ್ ಠಾಣೆ ಕಾಣದಂತೆ ಶಾಮಿಯಾನವನ್ನು ಹಾಕಿದ್ದಾರೆ ಇದು ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ರೇಣುಕಾಸ್ವಾಮಿ ಕೇಸ್ ಪ್ರಕರಣದಲ್ಲಿ ನಟ ದರ್ಶನ್ ಆಂಡ್ ಟೀಮ್ ಎರಡನೇ ದಿನವನ್ನ ಸೆಲ್ನಲ್ಲಿ ಕಳೆದಿದ್ದಾರೆ ಎರಡು ದಿನಗಳಿಂದ ಪೊಲೀಸರು ದರ್ಶನ್ ಮತ್ತು ತಂಡಕ್ಕೆ ಫುಲ್ ಡ್ರಿಲ್ ಅನ್ನ ಮಾಡಿದ್ದಾರೆ ಆದರೆ ಆರೋಪಿಯನ್ನ ಬಂಧಿಸಿಟ್ಟಿರುವಂತಹ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣೆಗೆ ಶಾಮಿಯಾನವನ್ನ ಹಾಕಿ ಮುಚ್ಚಲಾಗ್ತಾ ಇದೆ ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಪೊಲೀಸರು ಠಾಣೆಗೆ ಟೆಂಟ್ ಅನ್ನ ಹಾಕಿದ್ದಾರೆ ಇದರ ಬೆನ್ನಲ್ಲೇ ದಾಸ ಪವಿತ್ರ ಮತ್ತು ಟೀಮ್ಗೆ ಪೊಲೀಸರು ರಾಜಾತಿಥ್ಯವನ್ನ ನೀಡಿದ್ದಾರೆ ಎನ್ನುವಂತಹ ಅನುಮಾನ ಎಲ್ಲಾ ಕಡೆಗೂ ಮೂಡಿದೆ ಆರೋಪಿಯನ್ನ ಮರೆಮಾಚಲು ಪೊಲೀಸರು ವಿಶೇಷ ಕಾಳಜಿಯನ್ನ ವಹಿಸಿದಂತೆ ಕಾಣಿಸ್ತಾ ಇದೆ ಬಂಧನವಾದ ದಿನದಿಂದ ದರ್ಶನ್ ಸರಿಯಾಗಿ ಊಟ ಮಾಡದೆ ಎಣ್ಣೆ ಕೊಡಿಯೇ ಸಿಗರೇಟ್ ಕೊಡಿ ಅಂತೆಲ್ಲ ಕೇಳ್ತಾ ಇದ್ರು ಎನ್ನುವುದು ವರದಿಯಾಗಿತ್ತು ಮೈ ನಡ್ಕ ಬರ್ತಾ ಇದೆ ಸಿಗರೇಟ್ ಬೇಕು ಕುಡಿಯೋಕೆ ಎಣ್ಣೆ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರಂತೆ ತೆರೆದ ಪೊಲೀಸ್ ಠಾಣೆಯಲ್ಲಿ ಇವರಿಗೆ ಇಂತಹ ಅಗತ್ಯ ಇರುವಂತಹ ವಸ್ತುಗಳನ್ನ ಕೊಟ್ರೆ ಸಾರ್ವಜನಿಕರಿಗೆ ಮತ್ತು ಮಾಧ್ಯಮದವರಿಗೆ ಗೊತ್ತಾದರೆ ಸಮಸ್ಯೆ ಆಗುತ್ತದೆ ಅಂತ ಹೇಳಿ ಪೊಲೀಸರು ಟೆಂಟ್ ಐಡಿಯಾ ಮಾಡಿದ್ದಾರೆ ಮಾಧ್ಯಮದವರಿಗೆ ದರ್ಶನ್ ಸೇರಿ ಇತರೆ ಆರೋಪಿಗಳು ಕಾಣದಂತೆ ಪೊಲೀಸ್ ಠಾಣೆಯ ಸುತ್ತಲೂ ಕೂಡ ಶಾಮಿಯಾನವನ್ನ ಅಳವಡಣೆ ಮಾಡಲಾಗಿದೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ಕಾಂಪೌಂಡ್ ಸುತ್ತಲೂ ಪೊಲೀಸರು ಪರದೆಯನ್ನ ಕಟ್ಟಿದ್ದಾರೆ ಹೊರಗಡೆಯಿಂದ ಯಾವುದೇ ಸಣ್ಣ ದೃಶ್ಯಾವಳಿಯೂ ಸಿಗದಂತೆ ಪೊಲೀಸರು ಶಾಮಿಯಾನ ಹಾಗೂ ಪರದೆಯನ್ನ ಹಾಕೊಂಡಿದ್ದಾರೆ ಅಲ್ಲದೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಬಳಿ ನೂರ ನಲವತ್ನಾಲ್ಕು ಸೆಕ್ಷನ್ ಜಾರಿ ಮಾಡಿ ಪೊಲೀಸ್ ಕಮಿಷನ್ ದಯಾನಂದ ಆದೇಶವನ್ನು ಹೊರಡಿಸಿದ್ದಾರೆ ಠಾಣೆ ಸುತ್ತಮುತ್ತ ಎರಡ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ದು ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಲು ಮುನ್ನೆಚ್ಚರಿಕೆ ಕ್ರಮವಾಗಿ ಜೂನ್ ಹದಿಮೂರರಿಂದ ಜೂನ್ ಹದಿನೇಳರವರೆಗೆ ಜಾರಿವರೆಗೂ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ ಕೊಲೆ ಪ್ರಕರಣದಲ್ಲಿ ದರ್ಶನ್ ಆಂಡ್ ಗ್ಯಾಂಗ್ ಬಂಧನ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸೇವೆಗೆ ಪೊಲೀಸ್ ಠಾಣೆಯಲ್ಲಿ ಅಡಚಣೆ ಆಗ್ತಾ ಇದೆ ಕೊಲೆ ಆರೋಪಿಗಳನ್ನ ಠಾಣೆಯಲ್ಲಿಟ್ಟಿರುವ ಕಾರಣ ಯಾವ ಸಾರ್ವಜನಿಕರಿಗೂ ಕೂಡ ಪೊಲೀಸ್ ಠಾಣೆಗೆ ಪ್ರವೇಶ ಇಲ್ಲ ಸೆಲೆಬ್ರಿಟಿ ಆರೋಪಿಗಳನ್ನ ರಕ್ಷಿಸಲು ಪೊಲೀಸ್ ಠಾಣೆಯ ಒಳಗೆ ಸಾರ್ವಜನಿಕರಿಗೆ ನಿರ್ಬಂಧವನ್ನ ಹೇರಲಾಗಿದೆ ಇದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿರುವಂತಹ ವಿಧಾನ ಪರಿಷತ್ ಸದಸ್ಯ ಚಲವಾದಿ ನಾರಾಯಣ ಸ್ವಾಮಿ ಅವರು ದರ್ಶನ್ ಕೇಸ್ ಹೊರಗೆ ಬಂದ ತಕ್ಷಣ ಹೊರಗೆ ತಂದು ಹಿಂದೆ ಯಾರೆಲ್ಲ ಇದ್ದಾರೆ ಅವರ ಬಂಧನ ಕೂಡ ಮಾಡಲಾಗಿದೆ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸುವಂತಹ ಕೆಲಸ ಮಾಡಿದ್ದಾರೆ ಸಂತೋಷ ಆದ್ರೆ ಸ್ಟೇಷನ್ ಬಳಿ ನೂರ ನಲವತ್ನಾಲ್ಕು ಹಾಕೋದು ಶಾಮಿಯಾನವನ್ನ ಹಾಕೋದು ಮಾಧ್ಯಮದವರಿಗೆ ನಿರ್ಬಂಧವನ್ನ ಹೇರುವುದು ಸರಿಯಲ್ಲ ಯಾಕಂದ್ರೆ ತೊಂದರೆ ಆದ್ರೆ ದೂರು ಕೊಡೋಕೆ ಅಲ್ಲಿಗೆ ಹೋಗಬೇಕು ಅದರಲ್ಲಿ ಸತ್ಯಾಸತ್ಯತೆಗಳು ಹೊರಗೆ ಬರಬೇಕು ಮುಚ್ಚಿಡೋ ಕೆಲಸ ಆಗಬಾರದು ಅಂತ ಹೇಳಿದ್ದಾರೆ ಇನ್ನು ಪ್ರಕರಣದ ತನಿಖಾಧಿಕಾರಿಗಳನ್ನ ಬದಲಾವಣೆ ಕೂಡ ಮಾಡಲಾಗಿದೆ ಕೇಸ್ ಪ್ರಾರಂಭದಿಂದ ಕಾಮಾಕ್ಷಿ ಪಾಳ್ಯದ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್ ಅವರು ತನಿಖಾಧಿಕಾರಿ ಆಗಿತ್ತು ಆದ್ರೆ ಗಿರೀಶ್ ನಾಯ್ಕ್ ಅವರು ಬದಲಿಗೆ ಇಂದಿನಿಂದ ಎಸಿಪಿ ಚಂದನ್ ತನಿಖಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ ಮುಂದೆ ಎಸಿಪಿ ಚಂದನ್ ಅವರ ಸೂಚನೆಯಲ್ಲೇ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಮುಂದೆ ಸಾಗಲಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿತನನ್ನ ಪ್ರದೋಷ್ ಎಂದು ಗುರುತಿಸಲಾಗಿದ್ದು ಈತ ಕೂಡ ಸ್ಯಾಂಡಲ್ವುಡ್ ನಟನಾಗಿದ್ದಾನೆ ಕನ್ನಡದ ಕೆಲ ಸಿನಿಮಾಗಳಲ್ಲಿ ಅಭಿನಯ ಮಾಡಿರುವಂತಹ ಈತ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಅಕ್ಯೂಸ್ ನಂಬರ್ ಹದಿನಾಲ್ಕು ಆರೋಪಿಯಾಗಿದ್ದಾನೆ